ಇವತ್ತು ಸರ್ ಒಂದು ನಿಮಿಷ ಸರ್ ಸರ್ ಈಗ ಶಾಸಕರ ಪತ್ರ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಚರ್ಚೆ ಬರ್ತಾ ಇರೋದು ಬಿ ಆರ್ ಪಾಟೀಲ್ ಪತ್ರ ಬರೆದಂತ ವಿಷಯ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಸಭೆ ಕರೆಯಲಾಗಿದೆ ಆ ಸಭೆಯಲ್ಲಿ ಭಾಗವಹಿಸಲಿಕ್ಕೆ ನಾನು ಬಂದಿದ್ದೇನೆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಗೆ ನಮ್ಮ ಸರ್ಕಾರ 2000 ಕೋಟಿ ಹಳೆದು ಹೊಸದು 3000 ಕೋಟಿ 5000 ಕೋಟಿ ರೂಪಾಯಿ ಹಾಕಿಯ ಕ್ರಿಯಾ ಯೋಜನೆ ಮಾಡಿ ಅದು ಶೀಘ್ರದಲ್ಲೇ ಅನುಷ್ಠಾನ ಮಾಡಿ ಆ ಭಾಗದ ಮೂಲ ಸೌಕರ್ಯ ರಸ್ತೆ ಚರಂಡಿ ಕುಡಿನೀರು ಬೀದಿ ದೀಪ ಶಾಲೆಗಳು ಆರೋಗ್ಯ ಇವೆಲ್ಲವೂ ತ್ವರಿತಗತಿಯಲ್ಲಿ ಮಾಡುವಂತದ್ದು ಈ ವರ್ಷಕ್ಕೆ ಹೆಚ್ಚಿನ ಒಂದು ಅನುದಾನ ಸದ್ಬಳಕೆ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಈ ಒಂದು ಸಭೆ ಕರೆಯಲಾಗಿದೆ ಅದಕ್ಕೆ ನಾನು ಬಂದಿದ್ದೇನೆ ಕಳೆದ ಬಾರಿ ಕೊಟ್ಟಂತ ಅನುದಾನ ಖರ್ಚಾಗಿಲ್ಲ ಅಂತ ಖರ್ಚಾಗಿಲ್ಲ ಬರಿ ಆದೇಶ ಮಾಡಿದಿರಾ ಮತ್ತೆ ವಸ್ತ ಕ್ರಿಯೆ ಯೋಜನೆ ಇನ್ನು ನೋಡಿ ಎಲ್ಲೆಲ್ಲಿ ಕಳಪೆ ಮಟ್ಟದಾಗಿದೆ ಅಕ್ರಮಗಳಾಗಿದೆ ತನಿಖೆ ಆಗ್ತದೆ ಯಾರು ತನಿಖೆ ತಪ್ಪಿತಸ್ಥರು ಅಂತ ಬರ್ತದೆ ಅದರ ಮೇಲೆ ಕಾನೂನು ರೀತಿಯ ಕ್ರಮ ಜರುಗಿಸುತ್ತೇವೆ ಸರ್ ಈಗ ಬಿ ಆರ್ ಪಾಟೀಲ್ ಪತ್ರ ಬಗ್ಗೆ ಏನು ಹೇಳ್ತೀರಾ ಸರ್ ತಾವು ಪತ್ರದ ಬಗ್ಗೆ ಬಿ ಆರ್ ಪಾಟೀಲ್ ಈಗಾಗಲೇ ಸ್ಪಷ್ಟನೆ ಕೊಟ್ಟಿದ್ದಾರೆ ಆ ಪತ್ರ ತಿರುಚಿದ್ದಾರೆ ಬಿಜೆಪಿ ಅವರು ಸುಳ್ಳು ಹೇಳಿದ್ರಲ್ಲಿ ನಿಸ್ಸೀಮರು ಬಿಜೆಪಿ ಅವರು ನೋಡಿ ಏನಂತ ನೋಡಿ ಪತ್ರ ಬರೆದಿದ್ದೊಂದು ಅವರೀಗ ಪತ್ರದಲ್ಲಿ ನೀವು ಬೆಂಬಲಿಸ್ತಾ ಇರತಕ್ಕಂತದ್ದು ಅಥವಾ ಬಿಜೆಪಿ ಅವರು ಏನು ತಪ್ಪಾಗಿ ಅದನ್ನು ತಪ್ಪು ಮಾಡಿದ್ದಾರೆ ಅದನ್ನು ಇವತ್ತು ಪೇಸ್ಟ್ ಕಟ್ ಅಂಡ್ ಪೇಸ್ಟ್ ಮಾಡಿ ಕೆಲವೊಂದು ಆ್ಯಡ್ ಮಾಡಿದ್ದಾರೆ ಆ್ಯಡ್ ಮಾಡಿ ಡಾಕ್ಟರ್ ಮಾಡಿದ್ದಾರೆ ಅದಕ್ಕೆ ಕಾನೂನು ರೀತಿಯ ಕ್ರಮ ಜರುಗಿಸಬೇಕು ಅಂತ ಹೇಳಿ ಅವರು ಒಂದು ದೂರನ್ನು ಕೊಟ್ಟಿದ್ದಾರೆ ಅದರ ತನಿಖೆ ಆಗಲಿ ಪತ್ರದಲ್ಲಿ ಏನಿದೆ ಅದನ್ನರ ಕ್ರಮ ಕೈಗೊಳ್ತಾರೆ ಸರ್ ಹೌದು ಇವತ್ತು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಇದೆ ಏನು ಮಾನ್ಯ ಶಾಸಕರುಗಳ ಅಹವಾಲು ಏನಿದೆ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲರೂ ಸೇರಿ ಅದನ್ನು ಸರಿಪಡಿಸ್ತಾರೆ ಎಲ್ಲವೂ ಸರಿ ಇದೆ ಶಾಸಕರು ಕೊಟ್ಟ ಟ್ರಾನ್ಸ್ಫರ್ ನ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಅನುದಾನ ಬಿಡುಗಡೆ ಮಾಡ್ತಿಲ್ಲ ಕಮಿಷನ್ ಕೇಳ್ತಾರಂತ ನೋಡಿ ಜನ ಸುಳ್ಳಾಗಿದ್ರು ಆ ಆರೋಪ ಏನಿದೆ ಅದು ಸುಳ್ಳಿದೆ ಅಂತ ಈಗಾಗಲೇ ಬಿ ಆರ್ ಪಾಟೀಲ್ ಅವರು ಹೇಳಿದ್ದಾರೆ ಆ ತರ ಪತ್ರ ನಾವು ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ನೋಡಿ ನಮ್ಮ ಇಲಾಖೆಯಲ್ಲಿ ಟ್ರಾನ್ಸ್ಫರ್ ದಂಧೆ ನಡೆಯೋದಿಲ್ಲ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಇವತ್ತೆಲ್ಲರ ಸಮ್ಮುಖದಲ್ಲಿ ಹಿಂದಿನ ಆಡಳಿತದಲ್ಲಿ ಎಲ್ಲೆಲ್ಲಿ ಅವರು ತಪ್ಪುಗಳನ್ನು ಮಾಡಿದ್ರು ಜಡ್ಡುಗಟ್ಟಿದ ಏನ ಆಡಳಿತಕ್ಕೆ ಚುರುಕು ಮುಡಿಸುವಂತ ಒಂದು ಕೆಲಸ ನಾನು ಮಂತ್ರಿಯಾಗಿ ನನ್ನ ಇಲಾಖೆಯಲ್ಲಿ ಮಾಡ್ತಾ ಇದ್ದೇನೆ ಅದು ಮುಂದುವರಿಸ್ಕೊಂಡು ಹೋಗ್ತೇನೆ ಅವರು ಏನೇನು ಮಾಡಿದ್ರಲ್ಲ ಅವ್ರ ಕಾರ್ಯಕಾಲದಲ್ಲಿ ಅದೇ ಅವರಿಗೆ ಕನಸುಗಳು ಬರ್ತವೆ ನಾವು ಯಾವ ಬಣ್ಣದ ಕನ್ನಡಕ ಹಾಕ್ತೀವಲ್ಲ ಬಿಜೆಪಿಯವರು ಅವ್ರ ಕಾರ್ಯಕಾಲದಲ್ಲಿ ಏನೇನು ಅಕ್ರಮಗಳು ಮಾಡಿದ್ದಾರೆ ಅದೇ ಇವರು ಮಾಡ್ತಾ ಇರಬಹುದು ಅನ್ನುವಂತ ರೀತಿಯಲ್ಲಿ ಅವರು ತಿಳ್ಕೊಂಡಿದ್ದಾರೆ ಅದು ತಪ್ಪು ಕಲ್ಪನೆ ಇದೆ ಪತ್ರದಲ್ಲಿ ಏನಿತ್ತು ಅನ್ನೋದ್ರೆ ನೀವು ಯಾರು ಬಾಯಿ ಬಿಡ್ತಿಲ್ಲ ನೋಡಿ ಇದ್ದಿದ್ದಂಗೆ ಹೇಳಿದ್ರೆ ನೀವು ಹೇಳ್ತೀರಿ ನಿಮ್ಗೇನಾಗಿದೆ ನೀವು ಒಂದು ಪಕ್ಷದ ಒಂದು ವಕಾಲತ್ತು ವಹಿಸೋದ್ ಬೇಡ ನೀವಂತ ಹೇಳಿಲ್ಲ ನಾನು ನಾವು ನೋಡಿ ಅದು ಪತ್ರ ನೋಡಿ ಪತ್ರ ಬರೆದಿದ್ದು ಮಾಧ್ಯಮದವರಿಗೆ ವಿನಂತಿ ಮಾಡ್ತಾ ಇದ್ದೇನೆ ಪತ್ರ ಬರೆದಿದ್ದು ಸತ್ಯ ಇದೆ ಅಥವಾ ಸುಳ್ಳು ಇದೆ ತಾವು ತಿಳ್ಕೊಳ್ಳಿ ದಯವಿಟ್ಟು ತಿಳ್ಕೊಂಡು ನೀವು ಮಾಧ್ಯಮದಲ್ಲಿ ಪ್ರಚಾರ ಮಾಡಿ ನಾವು ಬೇಡ ಅಂತಿಲ್ಲ ಕೇಳಿ ಬೇಡ ಅಂತ ಹೇಳಿಲ್ಲ ಆಯ್ತು ಹೌದು ಸಿಎಲ್ಪಿ ಸಭೆ ಕರೆದಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಅವೆಲ್ಲ ಸಮಸ್ಯೆಗಳನ್ನು ಇತ್ಯರ್ಥ ಮಾಡ್ತಾರೆ ಧನ್ಯವಾದಗಳು ವಿಸ್ತಾರ ನ್ಯೂಸ್ ನಿಖರ ಜನಪರ